ಇದರ ಹೆಸರು ಸಿರಿ ಫೈಟರ್ ಅಂತ. ಈ ಸಿರಿ ಫೈಟರ್ ಏನಕ್ಕೆ ನಾವು ಮಾಡಿದೀವಿ ಅಂದ್ರೆ, ರೇಷ್ಮೆ ಹುಳುಗಳು ಮತ್ತೆ ಅದ ಸಲಕರಣೆಗಳಿಗೆ ತುಂಬಾ ರೋಗಾಣುಗಳು ಇವೆಲ್ಲ ಬಂದು ರೇಷ್ಮೆ ರೈತರಿಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ, ಅಂದ್ರೆ ಅವರ ಬೆಳೆವ ಬೆಳೆಗಳಲ್ಲಿ ನಷ್ಟನ ಕೊಡ್ತಾರೆ. ಅದಕ್ಕೋಸ್ಕರ ಈ ಸಿರಿ ಫೈಟರ್ ಅಂತ ಒಂದು ತಾಂತ್ರಿಕವಾಗಿ ಅಂದ್ರೆ ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂತ ಒಂದು ಏನೋ ಈ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡೋದಕ್ಕೆ ರೇಷ್ಮೆ ಮನೆ ಮತ್ತೆ ಸಲಕರಣೆಗಳನ್ನ ಇದನ್ನ ನಾವು ಅಭಿವೃದ್ಧಿ ಮಾಡಿದ್ದೀವಿ. ಈ ಸಿರಿ ಫೈಟರ್ನ ಉಪಯೋಗಿಸುವ ವಿಧಾನವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಸಿರಿ ಫೈಟರ್ನ ಮೊದಲು 80 ಗ್ರಾಮ್ ಪಾಕೆಟ್ ಬರುತ್ತೆ, ಒಂದು 30 ಗ್ರಾಮ್ ಪಾಕೆಟ್ ಇರುತ್ತೆ. 80 ಗ್ರಾಮ್ ಪಾಕೆಟ್ ಅನ್ನ ನೀವು ಫಸ್ಟ್ ನೀರಲ್ಲಿ 150-160 ಲೀಟರ್ಗೆ ಸುರಿಬೇಕಾಗುತ್ತೆ. ನಂತರ ಈ 30 ಗ್ರಾಮ್ ಇರೋದನ್ನ ಸುರಿದುಬಿಟ್ಟು 5-10 ನಿಮಿಷ ಬಿಟ್ಟು ಒಂದ್ಸರಿ ಅದನ್ನು ತಿರುಗಿಸ್ಬಿಟ್ಟು ನಿಮ್ಮ ಮನೆ ಮತ್ತೆ ಸಲಕರಣೆಗಳು ಇದಕ್ಕೆಲ್ಲ ನಿಮ್ಗೆ ಉಪಯೋಗಿಸಿದ್ದೆ ಆದ್ರೆ ಇಲ್ಲಿ ನಿಮ್ಗೆ ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್, ಆಸ್ಪರ್ಥಿಲ್ಲಸ್ ಮತ್ತು ಪೆಬ್ರಿನ್ ಈ ಏನು ರೇಷ್ಮೆ ಹುಳಿಗೆ ಒಂದು ನಷ್ಟನ ಮಾಡ್ತವೆ ಇಂಥ ರೋಗಗಳನ್ನು ನಾವು ಸರ್ವನಾಶ ಮಾಡಬಹುದು. ಮತ್ತೆ ಅಲ್ಲಿ ಒಳ್ಳೆ ಎನ್ವಿರಾನ್ಮೆಂಟ್ ಮತ್ತೆ ಒಳ್ಳೆ ಹೈಜಿನಿಕ್ ಕಂಡೀಷನ್ನ ನಾವು ಕ್ರಿಯೇಟ್ ಮಾಡಬಹುದು. ಇದು ತುಂಬಾ ರೈತರಿಗೆ ಅನುಕೂಲವಾಗಿದೆ. ಈ ಒಂದು ಪ್ರಾಡಕ್ಟ್ನ ಆಲ್ಮೋಸ್ಟ್ ನಾವು 8 ತಿಂಗಳಿಂದ ರೈತರ ಮಟ್ಟದಲ್ಲಿ ಎಲ್ಲ ಬಯೋಲಿಟಿಗಳು ಸಿಬಿ 10-15 ಬೆಳೆ ಒಂದು ಫಾರ್ಮರ್, ಇನ್ನೊಂದು 8-10 ಬೆಳೆ ಈ ತರ ಸುಮಾರು ರೈತರುಗಳಿಗೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರದ್ದೆಲ್ಲ ಒಂದು ಒಳ್ಳೆ ಒಪಿನಿಯನ್ ಸಿಕ್ಕಿದ ಮೇಲೆ ತದನಂತರ ಬೇರೆ ರೈತರಿಗೂ ಇದರ ಅನುಕೂಲ ಪಡ್ಕೊಳ್ಳಿ ಅಂತ ನಾವು ಎಲ್ಲರಿಂದ ಕೊಡ್ತಾ ಇದ್ದೀವಿ. ಇದನ್ನ ನಾವು ಇವತ್ತು ಶಿವರಾಜ್ ಅಂತ ಕೊರಟಕೆರೆ ದೊಡ್ಡಿಯಲ್ಲಿ ನಾವು ಇವತ್ತು ಇದನ್ನು ಮಾಡ್ತಾ ಇದ್ದೀವಿ. ಇದನ್ನ ಮನೆ ಉಪಯೋಗಿಸಿ ನಂತರ ಅವ್ರ ಕ್ರಾಪ್ ಎಲ್ಲ ಆದ್ಮೇಲೆ ಮತ್ತೆ ಅವ್ರದ್ದೊಂದು ನಾವು ಇದನ್ನ ವಾಪಸ್ ಏನಾದ್ರು ರಿಸಲ್ಟ್ ಬಂದ್ಮೇಲೆ ಅವರ ಮನಸ್ಸಲ್ಲಿ ಇದ್ರ ಬಗ್ಗೆ ಏನಿದೆ ಒಪಿನಿಯನ್ ಅದನ್ನ ಕರೆಕ್ಟ್ ಮಾಡಿ ಬೇರೆ ರೈತರಿಗೆ ಸಪೋರ್ಟ್ ಆಗೋದಕ್ಕೆ ಅನುಕೂಲ ಮಾಡಿ. ಥ್ಯಾಂಕ್ ಯು.